ಪುರಾಣ ಪ್ರಸಿದ್ಧ ಶಬರಿಮಲೆ ಅಯ್ಯಪ್ಪ ಸ್ವಾಮಿ ದೇವಸ್ಥಾನಕ್ಕೆ ಮಹಿಳೆಯರ ಪ್ರವೇಶಕ್ಕೆ ಅನುಮತಿಸಿ ಸುಪ್ರೀಂ ಕೋರ್ಟ್ ಇತ್ತೀಚೆಗೆ ತೀರ್ಪನ್ನ ನೀಡಿತ್ತು. ಇದಕ್ಕೆ ಹಿಂದೆ ದೇವಾಲಯ ನಿಯಮಾವಳಿಯಂತೆ 10 ರಿಂದ 50 ವರ್ಷದ ಒಳಗಿನ ಮಹಿಳೆಯರಿಗೆ ದೇವಾಲಯ ಪ್ರವೇಶ ನಿರ್ಬಂಧವಿತ್ತು. ಈ ಹಿನ್ನೆಲೆಯಲ್ಲಿ ಮಂಜೇಶ್ವರ ಉಪ್ಪಳದಲ್ಲಿ 1000ಕ್ಕೂ ಮಿಕ್ಕಿ ಮಹಿಳೆಯರು ಪ್ರತಿಭಟನೆಯನ್ನ ನಡೆಸಿದ್ರು. ಕೇರಳ ರಾಜ್ಯದ ಮಹಿಳೆಯರಿಂದ ಈ ಪ್ರತಿಭಟನೆ ನಡೆದಿದ್ದು ಕೇರಳ ಉಳಿಸಿ ಆಂದೋಲನವನ್ನ ಆರಂಭಿಸಿದ್ರು. ಸುಪ್ರೀಂ ಕೋರ್ಟ್ನ ತೀರ್ಪಿನ ಬಗ್ಗೆ ಆಕ್ರೋಶ ವ್ಯಕ್ತಪಡಿಸಿದ ಮಹಿಳೆಯರು ಶಬರಿಮಲೆಯನ್ನ ಉಳಿಸುವಂತೆ ಪ್ರತಿಭಟನೆಯ ಉದ್ದಕ್ಕೂ ಸಮರ ಸಾರಿದ್ದಾರೆ. ಹಿಂದೂ ಧರ್ಮದಲ್ಲಿರುವಂತಹ ಆಚರಣೆ, ಹಿಂದೂ ಧರ್ಮದಲ್ಲಿರುವಂತಹ ಪರಂಪರೆ, ಹಿಂದೂ ಧರ್ಮದಲ್ಲಿರುವಂತಹ ಸಂಸ್ಕಾರ ಸಂಸ್ಕೃತಿ, ಇದರ ಮೇಲೆ ಸುಪ್ರೀಂ ಕೋರ್ಟ್ ಅನ್ನು ಹಿಡಿದುಕೊಂಡು ಒಂದು ತಲೆಕಟ್ಟೆ ಒಂದಷ್ಟು ಹೆಣ್ಣು ಮಕ್ಕಳನ್ನು ಹಿಡಿದುಕೊಂಡು ನಮಗೆ ಅಲ್ಲಿಗೆ ಪ್ರವೇಶ ಕೊಡಬೇಕು ಅಂತ ಹೇಳಿ ನೀವು ಹೋರಾಟ ಮಾಡಿ ಕೋರ್ಟಿನಲ್ಲಿ ಗೆದ್ದು ಬರ್ತೀರಿ ಅಂತ ಹೇಳಿದ್ರೆ ಯಾವ ರೀತಿಯ ತತ್ವ, ಯಾವ ರೀತಿಯ ಸಿದ್ಧಾಂತ ನಿಮ್ಮಲ್ಲಿದೆ ಅಂತ ಹೇಳುವಂತಹದ್ದು ಅರ್ಥ ಆಗ್ತದೆ.